ಬಂಧುಗಳೇ, ನಾವು 1974-75 ಇಸವಿಯಲ್ಲಿ ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿ ಸ್ಥಾಪನೆಯಾಯಿತು. ಸ್ಥಾಪನೆಯಾದ ಸಂದರ್ಭದಲ್ಲಿ ನಾನು ಆಗ ಆರ್ಎಸ್ಎಸ್ಲಿದ್ದೆ. ಆನಂತರದಲ್ಲಿ ಆರ್ಎಸ್ಎಸ್ನಿಂದ ಬಿಟ್ಟು ನಮ್ಮ ಸಂಘಟನೆ ಬಂದೆ. ಸಂಘಟನೆಯಿಂದ ನಾನು ಸುಮಾರು 1984-1980 ನಾನು ಸಂಘಟನೆಗೆ ಸೇರಿದೆ. ಸೇರಬೇಕಾದ್ರೆ ನಗರ ಸಂಚಾಲಕನಾಗಿ, ತಾಲೂಕು ಸಂಘಟನಾ ಸಂಚಾಲಕನಾಗಿ, ತಾಲೂಕು ಸಂಚಾಲಕಾಗಿ, ಜಿಲ್ಲಾ ಸಂಘಟನಾ ಸಂಚಾಲಕಾಗಿ, ಜಿಲ್ಲಾ ಸಂಚಾಲಕನಾಗಿ ಈ ಒಂದು ಕಾರ್ಯಕ್ರಮ ನಿಭಾಯಿಸ್ತಿದ್ದೆ. ಆಗ ನಾವು ಸಂಘಟನೆ ಮಾಡುವಾಗ ನಮ್ಮ ಜನಗಳಿಗೆ ಅನ್ಯಾಯ ಆದಾಗ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಆನಂತರದಲ್ಲಿ ನಾವು ಹೋರಾಟ ಮಾಡೋ ಸಂದರ್ಭದಲ್ಲಿ ಹಳ್ಳಿ ಹಳ್ಳಿಗೆ ಹೋಗ್ತಿದ್ವಿ. ಹೋಗಿ ಜನಗಳನ್ನ ಜಾಗೃತಿ ಮೂಡಿಸಿ ಅವರಿಗೆ ನಮ್ಮ ಸಂಘಟನೆ ವಿಷಯಗಳು ಹೇಳ್ತಾ ಇದ್ದಾಗ ಸಂದರ್ಭದಲ್ಲಿ ಒಂದು ಹಳ್ಳಿಗೆ ಹೋದ ಸಂದರ್ಭದಲ್ಲಿ ಒಂದು ವಿದ್ಯಾರ್ಥಿ ಒಂದು ಲೈಟ್ ಕಂಬದ ಕೆಳಗಡೆ ಕೂತು ಓದ್ತಿದ್ಲು, ಒಂದು ಗಿರಿಜನ ಅಡಿಯಲ್ಲಿ. ಆಗ ನಾನು ನಮ್ಮ ಸಭೆಯನ್ನು ಮುಗಿಸಿ ಆ ವಿದ್ಯಾರ್ಥಿ ಹತ್ರ ಹೋದೆ. ಹೋದಾಗ ಅವ್ರನ್ನ ಕೇಳಿದೆ, ಏನಮ್ಮ ನೀನು ಲೈಟ್ ಕಂಬ ಬುಡದಲ್ಲಿ ಕೂತಿದ್ಯಾ ಏನಂತಲೂ ಕೇಳಿದೆ. ಆಗ ಅವಳು ಏನು ಹೇಳಿದ್ಲು ಅಂದರೆ, ಸರ್ ನಮ್ಮ ತಂದೆ ಕುಡಿತಾರೆ ಸರ್, ಕುಡಿದು ಬಂದುಬಿಟ್ಟಿದ್ದಾರೆ, ಮಲಗಿದ್ದಾರೆ. ಈಗ ನನ್ನ ಮನೇಲಿ ಇರೋದು ಒಂದೇ ದೀಪ, ಆ ದೀಪನ ತಗೊಂಡ್ರೆ ನಮ್ಮ ತಂದೆ ನನಗೆ ಹೊಡಿತಾರೆ, ಹಾಗಾಗಿ ನಾನು ಈ ಲೈಟ್ ಕಂಬದ ಬುಡದಲ್ಲಿ ಕೂತ್ಕೊಂಡು ಓದ್ತಿದ್ದೀನಿ ಸರ್ ಅಂತ ಅಂದಾಗ. ಆಗ ನಾನು ಇಂಥ ಒಂದು ವಿದ್ಯಾರ್ಥಿಗಳು ಜಿಲ್ಲೆಯಲ್ಲಿ ಎಷ್ಟು ಜನ ಇರ್ಬೋದು ಅಂತೇಳೋ ಒಂದು ನನ್ನ ಮನಸ್ಸಿಗೆ ಆಗಿದ್ದು, ನಮ್ಮ ಜಿಲ್ಲಾ ಕಮಿಟಿಯಲ್ಲಿ ಒಂದು ನಾನು ಸಭೆ ನಡೆಸಿ ಈ ಥರ ಆಗಿದೆ, ಈ ಅಂಥ ವಿದ್ಯಾರ್ಥಿಗಳನ್ನ ನಾವು ಬಯಲಿಗೆ ಎಳಿಬೇಕು, ಬಯಲಿಗೆ ತರಬೇಕು ಅವ್ರನ್ನ, ಅಂಥ ವಿದ್ಯಾರ್ಥಿಗಳನ್ನ ಅಂಥೇಳಿ ನಾನು ಸುಮಾರು ಒಂದು 34 ವರ್ಷದಿಂದ ನಾವು ಒಂದು SST ಒಂದು ಆನರ್ ಮಾಡೋ ಕಾರ್ಯಕ್ರಮನ ಒಂದು ಮಾಡ್ಕೊಬಂದೆ. ನಾನು ಮಾಡುವಾಗ SLC, PUC, ಡಿಗ್ರಿ, ಪೋಸ್ಟಲ್ ಗ್ರಾಜ್ಯುಯೇಷನ್, ಇದರಲ್ಲಿ ಫಸ್ಟ್ ಕ್ಲಾಸ್ ಮತ್ತು ಸೆಕೆಂಡ್ ಕ್ಲಾಸ್ ಬಂದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮ ಮಾಡ್ಕೊಂಡು ಬಂದೆ. ಯಾಕಂದರೆ ಇಂಥ ವಿದ್ಯಾರ್ಥಿಗಳು ಅಟ್ಲೀಸ್ಟು ಪೇಪರಲ್ಲಿ TVಲಿ ಹಾಕಿದಾಗ ನಮ್ಗೆ ಬರ್ತಾರೆ, ಬಂದಾಗ ನಾವು ತುಂಬಿದ ಸಭೆಯಲ್ಲಿ ಅವ್ರಿಗೊಂದು ಆನರ್ ಮಾಡಿದಾಗ ಅವ್ರು ಏನು ಓದ್ತಿದ್ರೋ ಅದನ್ನು ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಾರೆ ಅಂತ ಕಾರಣಕ್ಕೋಸ್ಕರ ಅಂಥ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದೆ. ಮಾಡೋ ಸಂದರ್ಭದಲ್ಲಿ ನಾವು ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಬಂದೆ, ಆಮೇಲೆ ತುಂಬ ಜನ ಆದರು. ಆನಂತರದನ್ನು ಫಸ್ಟ್ ಕ್ಲಾಸ್ ಮಾಡ್ಕೊಂಡು ನಿರಂತರವಾಗಿ ಬಂದೆ. ಆನಂತರದಲ್ಲಿ ನಮಗೆ ನಾವು ಏನೇ ಒಂದು ಕಾರ್ಯಕ್ರಮ ಮಾಡುವಾಗ ನಾವು ಒಂದು ನಮ್ಮ ನಾಯಕರುಗಳು ಒಂದು ಮಾತಾಡ್ತಾರೆ, ದೇಶದಲ್ಲಿ ನಾವು 85% ಇದ್ದೀವಿ, 15% ಇರೋವಂಥವ್ರು ರಾಜ್ಯಭಾರ ಮಾಡ್ತಿದ್ದಾರೆ, ಅಧಿಕಾರ ಹಿಡಿತಿದ್ದಾರೆ ಅಂತ ನಾವು ಸ್ಪೀಚ್ ಹೇಳ್ತೀವಿ, ಆದರೆ ಕಾರ್ಯಕರ್ತ ಯಾರು ಮಾಡ್ತಾ ಇಲ್ಲ. ಹಾಗಾಗಿ ನಾವು ಸಂಘಟನೆಯಿಂದ ಒಂದು ನಿರ್ಧಾರಕ್ಕೆ ಬಂದ್ವಿ, ನಾವು ಬರೀ SST OBCಗಳಿಗೆ ಮತ್ತು ಮೈನಾರಿಟಿ ಇರೋಂಥ ಸ್ಟೂಡೆಂಟ್ಗಳಿಗೆ ನಾವು ಆನರ್ ಮಾಡೋಂಥ ಕಾರ್ಯಕ್ರಮನ ಹಾಕೊಳ್ಳೋಣ. ಹಾಕೊಂಡಾಗ ಎಲ್ಲ ವಿದ್ಯಾರ್ಥಿಗಳು ಬರ್ತಾರೆ, ಬಂದು ಇಂಥ ಒಂದು ಕಾರ್ಯಕ್ರಮ ನೋಡ್ತಾರೆ. ಸನ್ಮಾನ ಮಾಡುವಾಗ ಅವ್ರಿಗೆ ಏನು ವಿದ್ಯಾಭ್ಯಾಸ ಮಾಡ್ತಿದ್ರೋ ಈ ಸನ್ಮಾನ ಸ್ವೀಕರಿಸಿದ ನಂತರ ಇನ್ನೂ ಮುತುವರ್ಜಿ ವಹಿಸಿ ಚೆನ್ನಾಗಿ ಓದಿ ದೊಡ್ಡ ದೊಡ್ಡ ಅಧಿಕಾರಿಗಳು ಆಗ್ತಾರೆ ಅಂತ ಒಂದು ಕಾರಣಕ್ಕೋಸ್ಕರ ಇಂಥ ಒಂದು ಕಾರ್ಯಕ್ರಮನ ನಾವು ಕಳೆದ ವರ್ಷದಿಂದ ನಾವು ಮಾಡ್ಕೊಂಬಂದಿದ್ದೀವಿ ಸರ್, ಮಾಡ್ತಿದ್ದೀವಿ. ನಾವು 32 ನಾವು ಮಾಡ್ತಾ ಬಂದಂಥ ಕಾರ್ಯಕ್ರಮ ನಮಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಹೆಚ್ಚಿನ ಜನ ವಿದ್ಯಾವಂತರು, ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ದಾರೆ, ಡಾಕ್ಟ್ರುಗಳಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ಇನ್ನು ಹಲವಾರು ಕೆಲಸ ಒಳ್ಳೊಳ್ಳೆ ಇದರಲ್ಲಿದ್ದಾರೆ. ಜೊತೆಗೆ ನಾವು ಏನು ನಾವು ಸನ್ಮಾನ ಮಾಡುವಂಥ ವಿದ್ಯಾರ್ಥಿ 2 ಜನ ನಾವು KSRTC ಅಧಿಕಾರಿಗಳಾಗಿದ್ದಾರೆ. ಹಾಗಾಗಿ ಈ ಒಂದು ಸಮಾಜದಲ್ಲಿ ಈ ಮತ್ತು ಈ ದೌರ್ಜನ್ಯಗಳು ಮತ್ತು ಈ ಜಾತ್ಯತೆ ಹೋಗ್ಬೇಕಂತಂದರೆ ವಿದ್ಯಾರ್ಥಿಗಳು ದೊಡ್ಡ ವಿದ್ಯಾವಂತರಾದಾಗ ಮಾತ್ರ ಸಮಾಜ ಬದಲಾವಣೆ ಆಗಕ್ಕೆ ಸಾಧ್ಯ ಅಂತ ಹೇಳೋ ದೃಷ್ಟಿಯಿಂದಾಗಿ ಇಂಥ ಒಂದು ಕಾರ್ಯಕ್ರಮನ ನಾವು ಹಾಕಬರ್ತಿದ್ವಿ. ನಮ್ಮ ಸಂಘಟನೆ ಈಗ ತಾವು ನೋಡಿರ್ಬೋದು, ಇವತ್ತು ಪತ್ರಿಕೆಯಲ್ಲಿ ನೋಡ್ತಿರ್ಬೋದು, ಎಲ್ಲ ಕಡೆ ನೋಡ್ತಿರ್ಬೋದು, ಏನಾದರೂ ಒಂದು ಈ ಜಿಲ್ಲೆಯಲ್ಲಿ ಕಾರ್ಯಕ್ರಮ ನಿರಂತರವಾಗಿ ಮಾಡ್ತಿದ್ದೀವಿ ಅಂತ ಏನಾದ್ರು ಏಕೈಕ ಇದೆ ಅಂತಂದ್ರೆ ಅದು ಏಕೈಕ ಸಂಘಟನೆ ಅಂದರೆ ನಾನಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ತಿಂಗಳಿಗೋ 2 ಕಾರ್ಯಕ್ರಮಗಳು 3 ಕಾರ್ಯಕ್ರಮನ ಕೊಡ್ತಾ ಬಂದಿದ್ದೀವಿ, ಆದರೆ ನಾವು ಹೆಚ್ಚಿನ ಇದು ಒತ್ತು ಕೊಡೋಂಥದ್ದು ವಿದ್ಯಾಭ್ಯಾಸಕ್ಕೆ. ಆದರೆ ಈ ವಿದ್ಯಾಭ್ಯಾಸದ ಜೊತೆಗೆ ನಾವು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಿದ್ದೀವಿ. ತಾವು ಹೇಳಿದಾಗೆ ನಾನು ಸಂಕೇತ್ ಭವನ್ ಅಂತ ಡಿಸ್ಕಸ್ ಮಾಡಿದ್ರು,
ದೇವರ ನೀವು ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ತಿರಲ್ಲ, ಹೇಗೆ ನಿಮ್ಮನ್ನ ಗುರುತಿಸ್ತಾರಂತ ಈ ಸಮಾಜದಲ್ಲಿ ಯಾರಿಲ್ವ ಅಂತ ಅಂದ್ರೆ, ನಾವು ಮಾಡಂತ ಕಾರ್ಯಕ್ರಮ ನಿಜವಾಗಿ ಬೇರೆ ಒಂದು ಸವರ್ಣೀಯ ಒಂದು ಒಳ್ಳೆ ವ್ಯಕ್ತಿಯಾಗಿದ್ರೆ ಅವ್ರಿಗೆ ಸಮಾಜದಲ್ಲಿ ಗೌರವಿಸ್ತಿದ್ರು, ಸನ್ಮಾನಿಸ್ತಿದ್ರು. ಆದ್ರೆ ನಾವು ಮಾಡಿದಂಥ ಕಾರ್ಯಕ್ರಮಕ್ಕೆ ಯಾರು ನಮಗೆ ಅದ್ರ ಬಗ್ಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ, ಆದ್ರೆ ನಾವು ಅದ್ರ ಬಗ್ಗೆ ತಲೆ ಕೆಟ್ಕೊಳ್ತಾ ಇಲ್ಲ. ಯಾಕಂದ್ರೆ ನಮ್ಮದು ಡ್ಯೂಟಿ ಇದು, ಇಂಥ ಒಂದು ಕಾರ್ಯಕ್ರಮ ಮಾಡೋದು ನಮ್ಮ ಸಂಘಟನೆಯ ಒಂದು ಕರ್ತವ್ಯ. ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನಾವು ವೇದಿಕೆಯಲ್ಲಿ ಫೋಟೋ ಇಟ್ಕೊಂಡು ಮಾಡಂತ ಕಾರ್ಯಕ್ರಮ, ಅವರು ಹೆಚ್ಚು ಒತ್ತು ಕೊಟ್ಟಿರೋದು ವಿದ್ಯಾಭ್ಯಾಸಕ್ಕೆ. ಅವರು ಆಸ್ತಿ ಮಾಡಿಲ್ಲ, ಅಂತಸ್ತು ಮಾಡಲಿಲ್ಲ, ಕೇವಲ ಒಂದು ವಿದ್ಯಾಭ್ಯಾಸದಿಂದ ಇವತ್ತು ಇಡೀ ಪ್ರಪಂಚದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ, ಇಡೀ ಪ್ರಪಂಚದಲ್ಲಿ, ಬರೀ ಭಾರತ ದೇಶದಲ್ಲಲ್ಲ. ಆದರೆ ಅವರ ಅಂತಸ್ತಿಲ್ಲಲ್ಲ, ಅವರು ಓದಿದಂಥ ವಿದ್ಯೆ ಇದರಿಂದ. ಹಾಗಾಗಿ ಮಕ್ಕಳೇ, ನಾವು ಅವರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮತ್ತು ಅವರ ಒಂದು ತತ್ವ ಸಿದ್ಧಾಂತಗಳನ್ನ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ನಾವು ಇಂಥ ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಮಗೆ ಶಕ್ತಿ ಬೇಕು. ಹಾಗಾಗಿ ನಾವು ಇಂಥ ಒಂದು ಕಾರ್ಯಕ್ರಮಕ್ಕೆ ತಿಂಗಳಿಗೆ 3-4 ಕಾರ್ಯಕ್ರಮ ಮಾಡೋ ಉದ್ದೇಶ ಏನಪ್ಪ ಅಂದರೆ, ನಾವು ಭಗವಾನ್ ಬುದ್ಧನ ಅನುಯಾಯಿಗಳು ಮತ್ತು ಅವರ ಆದರ್ಶಗಳನ್ನ ಪಾಲಿಸ್ಕೊಂಡಿದ್ದೀವಿ. ಬುದ್ಧ ಏನು ಹೇಳ್ತಾನಂದರೆ, ನಾವು ಏನೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಶ್ರದ್ಧೆಯನ್ನು ಮಾಡಬೇಕು ಮತ್ತು ಮಾಡೋಂಥ ಒಂದು ಹುಮ್ಮನ್ಸು ಇರಬೇಕು. ಈಗ ಈ ಒಂದು ಕಾರ್ಯಕ್ರಮ ಮಾಡಿದ್ವಿ, ಇದು ಕೇವಲ ಒಂದು ಒಂದು ವಾರದಿಂದ ನಾವು ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಯಾಕಂದರೆ ಶ್ರಮ ಪಟ್ಟರೆ ಕಾರ್ಯಕ್ರಮ ಹಾಗೆ ಆಗ್ತದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋದು ಏನಪ್ಪ ಅಂದರೆ, ಇಂಥ ಒಂದು ಕಾರ್ಯಕ್ರಮ ಮಾಡುವಾಗ ವಿದ್ಯಾರ್ಥಿಗಳು, ನಾನು ಬರೀ ಈಗ ವಿರಸ್ಪೇಟೆ ತಾಲೂಕಲ್ಲ, ಸರ್ಕಾರಿ ಶಾಲೆಯಲ್ಲಿ 9 ಬಂದಂಥ ಶಾಲೆಗಳಿಗೆ ಕಾಲೇಜುಗಳಿಗೆ ಹೋಗ್ತಿದ್ದೀವಿ. ಮೊನ್ನೆ ನಾನು ಡಿಗ್ರಿ ಕಾಲೇಜಲ್ಲಿ ಮಾಡಿದ್ದೆ, ಇಲ್ಲಿ ವಿರಸ್ಪೇಟೆ ಡಿಗ್ರಿ ಕಾಲೇಜಲ್ಲಿ ಮಾಡಿದ್ದೆ ಕಾರ್ಯಕ್ರಮ. ಕಾರ್ಯಕ್ರಮ ಸಕ್ಸಸ್ ಆಯಿತು, ಆ ವಿದ್ಯಾರ್ಥಿಗಳು ಇಲ್ಲಿ ಬಂದಿರಬೇಕಂತ ಕಾಣ್ತದೆ. ಯಾರು ಕೈ ಇದ್ರೆ ಕೈ ಐತಿ ನೋಡ್ದ, ಡಿಗ್ರಿ ಕಾಲೇಜಿದ್ದರೆ ನಾವು ಮೊನ್ನೆ ಕಾರ್ಯಕ್ರಮ ಮಾಡಿದ್ವಿ. ಅದೇ ರೀತಿ ನೀವು ಇದ್ದು ಇಲ್ಲಿ ಬಂದಂಥ ವಿದ್ಯಾರ್ಥಿಗಳು, ನಿಮ್ಮ ಶಾಲೆಗೆ ನಾವು ಬರ್ತೀವಿ, 90 ಬಂದಂಥ ಶಾಲೆಗಳು ಎಲ್ಲಿದೆಯೋ, ಕಾಲೇಜ್ ಎಲ್ಲಿದೆಯೋ ಅಲ್ಲಿಂದ ಬಂದೇ ಬರ್ತೀವಿ. ಇದು ನಾವು ಇದ್ರ ಜೊತೆಗೆ ನಾವೊಂದು IAS IPS KSU ಮತ್ತು ಹೈಯರ್ ಎಜುಕೇಷನ್ ಸೇರಿಕೆ ಒಂದಿನ ತರಬೇತಿ ಕೊಡ್ತೀವಿ ಮೇಡಮ್ ಮಕ್ಕಳೇ. ನಾನು ಒಂದು ಸಲ ತಮ್ಮಗೆ ಹೇಳ್ತೀವಿ, ದಯವಿಟ್ಟು ಮಡಿಕೇರಿ ಬಂದು ಒಂದಿನ ತರಬೇತಿ ತಗೊಳ್ಳಿ. ನಾವು ಉನ್ನತ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು, ಪೊಲೀಸ್ ಇಲಾಖೆ ಮತ್ತು ಡಾಕ್ಟರ್ಗಳು, ಇಂಜಿನಿಯರ್ಗಳು ಕರೆಸಿಬಿಟ್ಟು ಒಂದಿನ ತರಬೇತಿ ಕೊಡೋಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಬರ್ತಿದ್ದೀವಿ, ಮಾಡ್ತೀವಿ. ಇದ್ರ ಜೊತೆಯಲ್ಲಿ ಸರ್, ನಾವು ವೇದಿಕೆಯಲ್ಲಿ ಒಂದು ಮಾತು ಹೇಳೋಕ್ಕೆ, ನಾವು ಮಳೆ ಅನ್ಯಾಯ ಸಂದರ್ಭದಲ್ಲಿ ನಾನು ಮತ್ತು ನಮ್ಮ ದೀಪಕ್ ಸುಮಾರು 1,000 ಕಿಟ್ ಕೊಟ್ಟಿದ್ದೀವಿ ಸರ್. ಹಗಲು ರಾತ್ರಿ ಶ್ರಮಪಟ್ಟು ನಮಗೆ ಏನು ಒಂದು ಕಡೆಯಿಂದ ಫೋನ್ ಮಾಡಿದಾಗ ಇನ್ನೊಂದು ಕಡೆ ಸುಮಾರು 1,000 ಕಿಟ್ಟನ್ನು ನಾವು ಮಳೆಗಾಲದಲ್ಲಿ ಕೊಟ್ಟಿದ್ದೀವಿ. ಆ ಮಳೆಗಾಲದಲ್ಲಿ ಕೊಟ್ಟಂಥ ನಮಗೆ ಮಳೆ ಅನ್ಯಾಯದ ಸಂದರ್ಭದಲ್ಲಿ ಆದಂಥ ಘಟನೆಯಲ್ಲಿ ಲಾಸ್ಟ್ ಟೈಮ್ ಕೊರೋನಾ ಆದಾಗ ಸುಮಾರು 650 ಕಿಟ್ ಕೊಟ್ಟಿದ್ದೀವಿ, ನಾವು 650 ಕಿಟ್ ಕೊಟ್ಟಿದ್ದೀವಿ. ಈಗ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ. ಮತ್ತು ತಾವು ನಾನು ಸಂಕೇತ್ ಅವರು ಒಂದು ಮಾತಾಡಲಿಕ್ಕೆ ಇಷ್ಟಪಟ್ಟಿದ್ದೆ, ನಾವು ಸುಮಾರು 20 ವರ್ಷದಿಂದ ನೇತ್ರದಾನ ಮಾಡಿದ್ದೀವಿ. ಅದರಲ್ಲಿ 2 ಜನ ಮಾಡಿದಂಥ ರಿಜಿಸ್ಟರ್ ಮಾಡಿದಂಥ 2 ಜನ ಆಲ್ರೆಡಿ ತೀರೋದ್ರು ಸರ್. ಹಾಸ್ಪಿಟ್ಲಿಗೆ ಹೋಗಿ ನಾವು ಅದನ್ನ ಕಣ್ಣನ್ನು ಡೊನೇಟ್ ಮಾಡಿಬಿಟ್ಟು ಡೆಲಿವರಿನ ತಗೊಂಡ್ಬಿಟ್ಟು ಅವ್ರ ಮನೆಗೆ ತಲುಪಿಸಿದ್ದೀವಿ ಸರ್. ಇಂಥ ಒಂದು ಹಲವಾರು ನಾನು ಅವ್ರಿಗೆ ಹೇಳುವಾಗ ನಾನು ಅದನ್ನ ಮರ್ತು ಬಿಟ್ಟಿದ್ದೆ. ನಮ್ಮ ವೀರಭದ್ರಶ್ರೀ ನಾವೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಸರ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಹಾಗೆ ಹಲವಾರು ಕಾರ್ಯಕ್ರಮಗಳು ಮಾಡ್ತಿದ್ದೀವಿ ಸರ್. ಮತ್ತು ನಾವು ಇದರ ಜೊತೆಯಲ್ಲಿ ನಮ್ಮ ವೃದ್ಧಾಶ್ರಮ ಇದೆ. ಪ್ರತಿ ವರ್ಷ ನಾವು ಅಂಬೇಡ್ಕರ್ ಜಯಂತಿಗೆ ಆ ತಾಯಂದಿರಿಗೆ ಹೋಗಿ ಬಟ್ಟೆ ತಾಯಂದಿರಿಗೆ ಸೀರೆ ಮತ್ತು ತಂದೆಯರಿಗೆ ಪಂಚೆ ಶರ್ಟ್ ಕೊಟ್ಟುಬಿಟ್ಟು ಇಂಥ ಅವ್ರನ್ನ ಒಂದು ಆಶೀರ್ವಾದ ಪಡೆದು ನಾವು ಕಾರ್ಯಕ್ರಮಗಳನ್ನ ಮಾಡ್ತಿದ್ವಿ. ಕಾರ್ಯಕ್ರಮ ಭಾರಿ ಯಶಸ್ವಿಯಾಗಿ ನಡೀತಿದ್ದೆ ಸರ್. ಇಂಥ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಇನ್ನೂ ಹೇಳೋಕ್ಕೆ ವಿಷಯಗಳಿದೆ, ಆದರೆ ನಮಗೆ ಕಾಲಾವಕಾಶ ಕಮ್ಮಿ. ಯಾಕಂದರೆ ಇನ್ನೂ ಸುಮಾರು ಜನ ಮಾತಾಡೋಕ್ಕಿದ್ದಾರೆ. ಈಗ ನಮ್ಮ ಡಾಕ್ಟರ್ ದೇವರ ಸರ್ ಉದ್ಘಾಟನೆ ಮಾಡ್ಬೇಕಂತೇಳಿ ಅವ್ರಿಗೆ ಮನವಿ ಮಾಡ್ತಾ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.